ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಈ ಅಭಿಮಾನಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಿಜ ರೀ ನಿಜವಾಗ್ಲೂ ನಿಜವಾಗ್ಲೂ ದರ್ಶನ್ಗೆ ಮೋಸ ಆಗಿದೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ ಹರಂಕೋರರು ಅಂಥದ್ದೇನಾಯಿತು ಅಂತೀರಾ ಏನು ಮೋಸ ಅಂತೀರಾ ಯಾರು ಮಾಡಿದ್ದು ಅಂತೀರಾ ಏನು ಸಾಕ್ಷಿಗಳೇನು ಅಂತೀರಾ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಮುಂದೆ ಸವಿವರವಾಗಿ ಎಲ್ಲದನ್ನೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬಾರಿಯ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ ಅಂದರೆ ಸೈಮಾ ಅವಾರ್ಡ್ ಫಂಕ್ಷನ್ ನಮ್ಮ ಬೆಂಗಳೂರಲ್ಲಿ ನಡೀತು ಇದೇ ಮೊದಲ ಬಾರಿಗೆ ಇತರೆ ಚಿತ್ರರಂಗದ ಇತರೆ ರಾಜ್ಯದ ಇತರೆ ಚಿತ್ರರಂಗದ ಕಲಾವಿದರು ತಾವು ಗೆದ್ದ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಬೆಂಗಳೂರಿಗೆ ಆಗಮಿಸಿದರು ಮೊದಲ ದಿನ ಕನ್ನಡ ಹಾಗೂ ತೆಲುಗು ಚಿತ್ರರಂಗದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು ಹಾಗೂ ಭಾನುವಾರ ತಮಿಳು ಮತ್ತು ಮಲಯಾಳಂ ಚಿತ್ರರಂಗದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು ಇನ್ನು ಈ ಬಾರಿಯ ಸೈಮಾ ಅವಾರ್ಡ್ಗೆ ನಾಮಿನೇಷನ್ ಪ್ರಕಟಗೊಂಡಾಗ ದರ್ಶನ್ ಅಭಿಮಾನಿಗಳಲ್ಲಿ ಇದ್ದ ಖುಷಿ ಕಾರ್ಯಕ್ರಮ ಮುಕ್ತಾಯವಾಗಿದ್ದಾಗ ಇರಲಿಲ್ಲ ಡಿಬಾಸ್ ದರ್ಶನ್ ರವರು ತಮ್ಮ ರಾಬರ್ಟ್ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ವಿಭಾಗದಲ್ಲಿ ನಾಮಿನೇಷನ್ಗೊಂಡಿದ್ದರು ಆದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಅವರ ಯುವರತ್ನ ಚಿತ್ರದ ಮನೋಜ್ಞ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆಯಿತು ರಾಬರ್ಟ್ನಲ್ಲಿ ಡಿಬಾಸ್ ರವರ ಅಭಿನಯವನ್ನು ನೋಡಿದಂತಹ ಎಲ್ಲರೂ ಸಹ ಈ ಬಾರಿ ದರ್ಶನ್ಗೆ ಅವಾರ್ಡ್ ಅಂತ ಅಂದ್ಕೊಂಡಿದ್ರು ಕನ್ನಡದ ಮರೆಯಲಾಗದ ರಾಜ್ಕುಮಾರ ಪುನೀತ್ನಿಗೆ ಪ್ರಶಸ್ತಿ ಸಿಗಲೇಬೇಕಾಗಿತ್ತು ಪುನೀತ್ಗೆ ಪ್ರಶಸ್ತಿ ದೊರಕಿದ್ದು ದರ್ಶನ್ ಅಭಿಮಾನಿಗಳಿಗೂ ಸಹ ಖುಷಿಯನ್ನೇ ತರಿಸಿದೆ ಹಾಗಾದರೆ ಡಿ ಬಾಸ್ಗೆ ಮೋಸ ಆಗಿದ್ದಲ್ಲಿ ಅಂತ ಮೋಸ ಆಗಿದ್ದಾದರೂ ಏನು ಗೊತ್ತಾ ಇಲ್ಲಿ ಕೇಳಿ ಪುನೀತ್ ರಾಜ್ಕುಮಾರ್ಗೆ ಪ್ರಶಸ್ತಿ ಬಂದರೂ ಸಹ ದರ್ಶನ್ಗೂ ಸಹ ಬರಲೇಬೇಕಿತ್ತು ಅದು ಹೇಗೆ ಅಂತೀರಾ ಬಾಸ್ಗೆ ಮೋಸ ಆಗಿರೋದು ಇಲ್ಲೇ ಹೇಗೆ ಅಂತ ಹೇಳ್ತೀನಿ ಕೇಳಿ ಎಲ್ಲ ಭಾಷೆಗಳಲ್ಲೂ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಎರಡು ವಿಭಾಗಗಳಲ್ಲಿ ನೀಡಿದ್ದಾರೆ ಆದರೆ ಕನ್ನಡದಲ್ಲಿ ಮಾತ್ರ ನೀಡಿಲ್ಲ ಇದೇ ವಿಚಾರ ಈಗ ಗೊಂದಲ ಹಾಗೂ ಅನುಮಾನಗಳಿಗೆ ಕಾರಣ ಆಗಿರೋದು ಈಗ ನಾನು ಹೇಳೋ ಮಾಹಿತಿ ಕೇಳಿದರೆ ನೀವೇ ಆಶ್ಚರ್ಯಗೊಳ್ತೀರಿ ಇಲ್ಲಿ ಕೇಳಿ ದರ್ಶನ ಬೇನಾದ ರಾಬರ್ಟ್ ಚಿತ್ರ ಹತ್ತು ವಿಭಾಗಗಳಲ್ಲಿ ನಾಮನಿರ್ದೇಶನಗೊಂಡಿತ್ತು ಇದರಲ್ಲಿ ರಾಬರ್ಟ್ ಸಿನಿಮಾ ಮೂರರಲ್ಲಿ ಪ್ರಶಸ್ತಿಯನ್ನು ಗೆದ್ದು ಬೀಕ್ತು ರಾಬರ್ಟ್ ಪರ ನಿರ್ದೇಶಕ ತರುಣ್ ಸುಧೀರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದರು ಸುಧಾಕರ್ ರಾಜ್ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಪಡೆದರು ಹಾಗೂ ಅರ್ಜುನ್ ಜನ್ಯ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದರು ಈ ಬಾರಿ ಕನ್ನಡದ ಪೈಕಿ ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿತು ಪುನೀತ್ ಅವರ ನಟನೆಗೆ ಅವಾರ್ಡ್ ದೊರಕಿದ್ದು ಸರಿ ಆದರೆ ಇತರೆ ಭಾಷೆಗಳಂತೆ ಕನ್ನಡದಲ್ಲಿ ಯಾಕೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಎರಡು ವಿಭಾಗಗಳಲ್ಲಿ ನೀಡಲಿಲ್ಲ ಎಂಬ ವಿಚಾರ ಈಗ ಗೊಂದಲ ಹಾಗೂ ಅನುಮಾನಗಳಿಗೆ ಕಾರಣ ಆಗಿದೆ ಎಲ್ಲ ಭಾಷೆಗಳಲ್ಲೂ ಎರಡು ವಿಭಾಗಗಳಲ್ಲಿ ಬೆಸ್ಟ್ ನಟ ಪ್ರಶಸ್ತಿ ವಿತರಣೆ ಮಾಡಲಾಗಿದೆ ಈ ಬಾರಿಯ ಸೈಮಾದಲ್ಲಿ ತೆಲುಗಿನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಅಲ್ಲು ಅರ್ಜುನ್ಗೆ ಸಿಕ್ಕಿತು ಹಾಗೂ ಕ್ರಿಟಿಕ್ಸ್ನ ಅತ್ಯುತ್ತಮ ತೆಲುಗು ನಟ ಪ್ರಶಸ್ತಿ ನವೀನ್ ಪೊಲಿ ಶೆಟ್ಟಿಗೆ ಸಿಕ್ಕಿತು ಅಂದರೆ ಇಲ್ಲಿ ಗಮನಿಸಿ ತೆಲುಗುನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಜೊತೆಗೆ ಕ್ರಿಟಿಕ್ಸ್ನ ಅತ್ಯುತ್ತಮ ನಟ ಪ್ರಶಸ್ತಿ ಅಂದರೆ ವಿಮರ್ಶಕರ ಅತ್ಯುತ್ತಮ ನಟ ಪ್ರಶಸ್ತಿ ಹೀಗೆ ಎರಡು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದಾರೆ ತಮಿಳಿನಲ್ಲೂ ಸಹ ಅತ್ಯುತ್ತಮ ನಟ ಪ್ರಶಸ್ತಿ ಶಿವಕಾರ್ತಿಕೇಯನ್ಗೆ ಹಾಗೂ ಕ್ರಿಟಿಕ್ಸ್ ಅತ್ಯುತ್ತಮ ನಟ ಪ್ರಶಸ್ತಿ ಆರೆಯಾಗಿ ದೊರಕುತ್ತೆ ಇಲ್ಲೂ ನೋಡಿ ತೆಲುಗಿನಲ್ಲೂ ಸಹ ಎರಡು ಪ್ರಶಸ್ತಿಗಳು ಅತ್ಯುತ್ತಮ ನಟನಿಗೆ ತಮಿಳಿನಲ್ಲೂ ಸಹ ಅತ್ಯುತ್ತಮ ನಟ ಪ್ರಶಸ್ತಿಗೆ ಎರಡು ಪ್ರಶಸ್ತಿಗಳನ್ನು ಎರಡು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂದರೆ ಅಲ್ಲಿನ ಇಬ್ಬರು ನಾಯಕರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿರೋದು ಕಣ್ಣಿಗೆ ರಾಷ್ಟಿಸ್ತಾ ಇದೆ ಅಲ್ವಾ ಇನ್ನು ಮಲಯಾಳಂನಲ್ಲಿ ನೋಡಿ ಅತ್ಯುತ್ತಮ ನಟ ಪ್ರಶಸ್ತಿ ಮಿನ್ನಲ್ ಮುರಳಿ ನಟ ಟೊಮಿನೋ ಥಾಮಸ್ಗೆ ಹಾಗೂ ಕ್ರಿಟಿಕ್ಸ್ನ ಅತ್ಯುತ್ತಮ ನಟ ಪ್ರಶಸ್ತಿ ಬಿಜು ಮೆನನ್ ಅವರಿಗೆ ಬಂದಿದೆ ಇಲ್ಲೂ ಸಹ ಇಬ್ಬರು ನಟರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಿದರೆ ಕನ್ನಡದಲ್ಲಿ ಮಾತ್ರ ನೀಡಲಿಲ್ಲ ಕ್ರಿಟಿಕ್ಸ್ ಅವಾರ್ಡ್ ನೋಡಿ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಇಬ್ಬರು ನಟರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಆದರೆ ಕನ್ನಡದಲ್ಲಿ ಮಾತ್ರ ಕ್ರಿಟಿಕ್ಸ್ ಅಡಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ನೀಡದೇ ಇರೋದು ಇದೀಗ ಗೊಂದಲಕ್ಕೆ ಕಾರಣ ಆಗಿದೆ ಇನ್ನೊಂದು ವಿಷಯ ಗೊತ್ತಾ ಇದೇ ಮೊದಲ ಬಾರಿಗೆ ಸೈಮಾದಲ್ಲಿ ಕನ್ನಡ ಕ್ರಿಟಿಕ್ಸ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಕೈ ಬಿಡಲಾಗಿದೆ ಅಂದರೆ ಅರ್ಥ ಮಾಡಿಕೊಡಿ ಈ ಹಿಂದೆ ಎಲ್ಲ ಕ್ರಿಟಿಕ್ಸ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಕನ್ನಡದಲ್ಲೂ ಕೊಡ್ತಾ ಇದ್ರು ಅಂದರೆ ಇಬ್ಬಿಬ್ಬರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ರು ಕನ್ನಡದ ನಟಿಗೂ ಸಹ ಕ್ರಿಟಿಕ್ಸ್ ಅವಾರ್ಡ್ ಕೊಟ್ಟಿದ್ದಾರೆ ಆದರೆ ಕನ್ನಡದ ನಟನಿಗೆ ಇಲ್ಲ ಹೀಗಾಗಿಯೇ ದರ್ಶನ್ಗೆ ಪ್ರಶಸ್ತಿ ಅವಕಾಶ ತಪ್ಪೋಗಿದೆ ಇಲ್ಲಿ ಕೇಳಿ ಈ ಬಾರಿಯ ಸೈಮಾದಲ್ಲಿ ಕನ್ನಡದ ನಟಿಯರಾದ ಅಶಿಕಾ ರಂಗನಾಥ್ಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಹಾಗೂ ಬಡವರಾಸ್ಕಲ್ ಚಿತ್ರದ ನಟಿ ಅಮೃತ ಅಯ್ಯಂಗಾರ್ ಇವರಿಗೆ ಕ್ರಿಟಿಕ್ಸ್ನ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದರೆ ನಾಯಕಿಯರಿಗೆ ಎರಡು ವಿಭಾಗಗಳಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಿದ್ದಾರೆ ನಾಯಕಿಯರಿಗೆ ಆದರೆ ನಾಯಕರಿಗೆ ಎರಡು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿಲ್ಲ ಹೀಗೆ ನಟಿಗೆ ಕ್ರಿಟಿಕ್ಸ್ ಅಡಿಯಲ್ಲಿ ಪ್ರಶಸ್ತಿ ನೀಡಿರುವಾಗ ನಟನಿಗೆ ಕಿಲ್ಲ ಎಂಬ ಪ್ರಶ್ನೆ ಪ್ರಶ್ನೆಯದಿದೆ ಹಾಗೂ ಕ್ರಿಟಿಕ್ಸ್ ಅತ್ಯುತ್ತಮ ನಟ ಪ್ರಶಸ್ತಿ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಾಬರ್ಟ್ ಚಿತ್ರದ ತಮ್ಮ ಅತ್ಯುತ್ತಮ ಅಭಿನಯಕ್ಕೆ ದರ್ಶನ್ ಅವರಿಗೆ ಪ್ರಶಸ್ತಿ ಸಿಗ್ತಾನೇ ಇತ್ತು ಅದರಲ್ಲಿ ಆಶ್ಚರ್ಯನೇ ಇಲ್ಲ ಹಾಗಿದ್ರೆ ಏನಾಯ್ತು ಇಲ್ಲಿ ಯಾಕೆ ಮುಂಚೆ ಕ್ರಿಟಿಕ್ಸ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೊಡ್ತಾ ಇದ್ದವರು ಈ ವರ್ಷ ತೆಗೆದಿದ್ದೆ ಯಾಕೆ ಅಕಸ್ಮಾತ್ ಇದ್ದಿದ್ದರೆ ದರ್ಶನ್ಗೂ ಸಹ ಅವಾರ್ಡ್ ಬರತಕ್ಕಂಥ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅಲ್ವಾ ಇದೆ ಈ ವಿಷಯನೇ ಅಭಿಮಾನಿಗಳಿಗೆ ತುಂಬ ಬೇಸರ ಮೂಡಿಸಿದೆ ಆಯೋಜಕರು ಏನಾದರೂ ಕೈ ಸಿಕ್ಕಿದ್ರೆ ರಕ್ತ ಕುಡಿಬೇಕು ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ ಅಲ್ವಾ ರಕ್ತ ಕುದಿಯುತ್ತೆ ಅಲ್ವಾ ದರ್ಶನ್ಗೆ ಮೋಸ ಆಗಿರೋದು ನಿಜ ಅಲ್ವಾ ಏನೇ ಆಗಲಿ ದರ್ಶನ್ರವರೇನು ಪ್ರಶಸ್ತಿಯನ್ನು ಅರಸ್ಕೊಂಡು ಹೋಗೋದಿಲ್ಲ ಅವರಿಗೆ ಈಗಾಗಲೇ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಇನ್ನು ಮುಂದೆ ಸಹ ಹಲವಾರು ಚಿತ್ರಗಳು ದರ್ಶನ್ರವರಿಂದ ಬರ್ತವೆ ಅವುಗಳಲ್ಲಿ ಪ್ರಶಸ್ತಿಯನ್ನು ಅವರು ಪಡೆದೇ ಪಡಿತಾರೆ ಎಂಬ ಆಶಯದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋನ ನೋಡಿದ್ದಕ್ಕೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೈನ್